ಕೀಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೀಳುಗ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರೋದು ಹೇಮಂತ್ ಅವರು ಇವರು ಮೂಲತಃ ತುಮಕೂರಿನವರು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಬಂದಿದ್ದಾರೆ ನಮಸ್ತೆ ಹೇಮಂತ್ ನಮಸ್ತೆ ನಿಮ್ಮ ಯುವ ಮಿತ್ರರೆಲ್ಲ ಆಕಾಶವಾಣಿ ಕೇಳ್ತಾ ಇದ್ದಾರೆ ನಿಮ್ಮ ಪರಿಚಯ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಅವ್ರಿಗೆ ನಾನೇನೋ ಹೇಳ್ಬಿಟ್ಟೆ ನೀವು ತುಮಕೂರವರು ಅಂತ ತುಮಕೂರಲ್ಲಿ ಎಲ್ಲಿರೋದು ನೀವು ನಾನು ತುಮಕೂರಿನ ಮಧುಗಿರಿಯಲ್ಲಿ ನನ್ನ ಮಾಧ್ಯಮ ಶಾಲೆಯ ವಿದ್ಯಾಭ್ಯಾಸನ ಮುಗಿಸ್ದೆ ನನ್ನ ಪ್ರೌಢಶಾಲೆ ಅಂತ ಬಂದಾಗ ನಾನು ಎರಡು ಸಾವಿರದ ಹದಿಮೂರಲ್ಲಿ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕಾಗಿ ಬಂದೆ ಅಂದರೆ ಹೈಸ್ಕೂಲಿಂದನೇ ಬೆಂಗಳೂರಿಗೆ ಶಿಫ್ಟ್ ಆಗ ಹೌದು ಒಂಬತ್ತನೇ ತರಗತಿಯಿಂದ ನಾನು ಬೆಂಗಳೂರಲ್ಲಿ ಓದ್ದೆ ನನ್ನ ಪದವಿ ಪೂರ್ವ ಮುಗಿಸಿದ್ದು ಮತ್ತು ಪದವಿಯನ್ನು ಮುಗಿಸಿದ್ದು ಕೂಡ ಇಲ್ಲೇ ಬೆಂಗಳೂರಲ್ಲಿ ಪ್ರಸ್ತುತವಾಗಿ ನಾನು ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ನಲ್ಲಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿ ಓದ್ತಾ ಇದ್ದೀನಿ ಅಂದರೆ ನೀವು ಒಂದು ಪತ್ರಿಕಾ ವರದಿಗಾರರಾಗಿ ಅಥವಾ ಮಾಧ್ಯಮದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ಇಟ್ಕೊಂಡಿರೋರು ಆಸಕ್ತಿ ಇದೆ ಮಾಡುವಂಥ ಕನಸು ಕೂಡ ಇದೆ ನೋಡೋಣ ಹೇಗಾಗುತ್ತೆ ಕನ್ನಡ ಭಾಷೆಯ ಮೇಲಿನ ಹಿಡಿತದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನಮ್ಮಲ್ಲಿ ಇವಾಗ ಏನಾಗಿದೆ ಅಂತಂದರೆ ಕನ್ನಡ ಭಾಷೆ ಅಂದರೆ ಸರ್ಕಾರಿ ಶಾಲೆಗಳು ಅನ್ನೋ ಥರ ಆಗಿಬಿಟ್ಟಿದೆ ನಾನು ನನ್ನ ಶಾಲೆಯಲ್ಲಿ ಐದನೇ ತರಗತಿವರೆಗೂ ಕನ್ನಡ ಓದಿರೋದ್ರಿಂದ ಮತ್ತು ನಮ್ಮ ಮನೆಯಲ್ಲಿ ಕೂಡ ಕನ್ನಡ ಪುಸ್ತಕ ಪ್ರೇಮ ಇರೋದರಿಂದ ಓದ್ತಾ ಇರ್ತೀನಿ ಅದರಿಂದ ನನಗೆ ಕನ್ನಡ ಭಾಷೆ ಮೇಲೆ ಪ್ರೀತಿ ಪ್ರೇಮ ಚೆನ್ನಾಗಿ ಮೊದಲಿಂದನೂ ಇದೆ ಇತ್ತೀಚೆಗೆ ನಾವು ಒಂದು ಕೂಕ್ ಕೇಳ್ತೀವಿ ಏನಂತಂದರೆ ನಾವು ಯೋಚನೆ ಮಾಡೋದು ನಮ್ಮ ಮಾತೃಭಾಷೆಯಲ್ಲೇ ಆದರೆ ಆಂಗ್ಲ ಭಾಷೆಗೆ ತರ್ಜುಮೆ ಮಾಡ್ಕೊಂಡು ಕೆಲಸ ಮಾಡ್ತೀವಿ ನಮಗೆ ಯೋಚನೆ ಮಾಡೋ ಶಕ್ತಿ ಇರೋದು ನಮ್ಮ ಅಂತ ಹೇಳೋದು ಪ್ರಸ್ತುತವಾಗಿ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಜಾಗತೀಕರಣದ ಇದರಿಂದ ನಾವು ನಮ್ಮ ಭಾಷೆಯ ಮೇಲೆ ಒಲವು ಕಡಿಮೆ ಮಾಡಿ ಜಾಗತಿಕ ಭಾಷೆಯ ಮೇಲೆ ನಾವು ತುಂಬಾ ಆಕರ್ಷಿತರಾಗ್ತಾ ಇದ್ದೀವಿ ನಮ್ಮಲ್ಲಿ ಹೇರಿಕೆ ಅನ್ನೋದಕ್ಕಿಂತ ಬೆಂಗಳೂರಲ್ಲಿ ನಾವು ಸಾಮಾನ್ಯವಾಗಿ ನೋಡಿದಾಗ ಹಿಂದಿ ಮಾತಾಡಿದ್ರೆ ನಾವು ಅದು ಅವ್ರಿಗೆ ತಕ್ಕನಂಗೆ ಅಂದ್ರೆ ನಮ್ಮ ಅದನ್ನು ನಮ್ಮ ಸೌಜನ್ಯ ಅನ್ಬೇಕೋ ನಮ್ಮ ದಡ್ತನ ಅನ್ಬೇಕೋ ಗೊತ್ತಾಗಲ್ಲ ನಾವು ಅವ್ರಿಗೆ ತಕ್ಕಂಗೆ ಮಾತಾಡಿಕೊಂಡು ಅವ್ರಿಗೆ ತಕ್ಕದಾಗಿ ನಾವು ನಡ್ಕೊಂಡು ಹೋಗ್ತಿರೋದ್ರಿಂದ ಅವರು ಕನ್ನಡ ಕಲಿಬೇಕು ಕನ್ನಡದ ಮಹತ್ವ ಏನು ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾವು ಕನ್ನಡಿಗರಾಗಿ ಅವರಿಗೆ ಕನ್ನಡದ ಮಹತ್ವ ತಿಳಿಸಿ ನಮ್ಮ ಭಾಷೆಯನ್ನು ನಾವು ಯಾವಾಗ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವರನ್ನು ನಾವು ಯಾವಾಗ ನಮ್ಮ ಕನ್ನಡ ಭಾಷೆಯ ಅರ್ಥ ಅದರ ಅದರ ಹಿನ್ನೆಲೆಯೆಲ್ಲ ತಿಳಿಸಿದಾಗ ಬಂದೇ ಬರುತ್ತೆ ಅವ್ರಿಗೂ ಕನ್ನಡ ಹಾಗೇ ಮಾಡೋದ್ರಲ್ಲಿ ತಪ್ಪಿಲ್ಲ ನಾವು ಸಹಪಾಠಿ ಮಿತ್ರರಿಗೆ ಬೇರೆ ರಾಜ್ಯಗಳಿಂದ ಬಂದಿರೋರಿಗೆ ಕೂಡ ಕನ್ನಡ ಕಲಿಸೋವಂಥ ಪ್ರಯತ್ನಗಳು ಮಾಡ್ತೀವಿ ಅದರಿಂದ ನಮ್ಮತನ ನಮ್ಮ ಯೋಚನೆ ಅಂತ ಬಂದಾಗ ನಮ್ಮ ಮೂಲತಃ ನಮ್ಮ ತಲೆಯಲ್ಲಿ ಅಂತ ಬರೋದು ನಮ್ಮ ಮಾತೃಭಾಷೆ ಯಾಕೆಂದರೆ ಚಿಕ್ಕ ವಯಸ್ಸಿಂದ ಮಾತು ಕಲಿತಾಗಿಂದ ನಾವು ಏನು ಕಲ್ತಿರ್ತೀವಿ ಅದರಲ್ಲೇ ನಮ್ಮ ಭಾವನೆಗಳು ವ್ಯಕ್ತ ಆಗೋದು ನಾವು ಇಂಗ್ಲೀಷಲ್ಲಿ ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ನಮ್ಮ ಭಾವನೆಗಳು ಇನ್ನೊಬ್ರಿಗೆ ಅರ್ಥ ಆಗಬೇಕಂದ್ರೆ ಮಾತೃಭಾಷೆಯಲ್ಲಿ ಹೇಳಿದಾಗಲೇ ತುಂಬ ಚೆನ್ನಾಗಿ ಅದು ಅರ್ಥ ಆಗುತ್ತೆ ನಿಜ ನಿಜ ಈ ಭಾಷೆಗಳ ಬಗ್ಗೆ ಮಾತಾಡಬೇಕಾದ್ರೆ ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ನಮ್ಮ ದೇಶವನ್ನು ವಿವಿಧ ರಾಜ್ಯಗಳಾಗಿ ವಿಭಾಗ ಮಾಡಿತು ಆವಾಗ ಅಂತಂದಾಗ ಹತ್ತಿರದಲ್ಲೇ ಇರೋ ಗಣರಾಜ್ಯೋತ್ಸವ ಖಂಡಿತ ನೆನಪಾಗತ್ತೆ ಇವತ್ತು ನೀವು ನಮ್ಮ ಕೇಳುಗರಿಗೆ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನದ ವಿಶಿಷ್ಟತೆಗಳ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀರಾ ಇತ್ತೀಚೆಗೆ ನಾನು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದಾಗ ಯಾರೋ ಒಬ್ಬರು ಪ್ರತಿಕ್ರಿಯೆ ನೀಡಿದ್ರು ಏನಂತಂದರೆ ಭಾರತ ಒಂದು ದೇಶ ಅಲ್ಲ ಇಪ್ಪತ್ತಾರು ದೇಶಗಳಿರುವಂಥ ಒಂದು ದೊಡ್ಡ ಖಂಡ ಅನ್ನೋ ಥರ ಹೇಳಿದರು ಸೊ ಒಂದೊಂದು ರಾಜ್ಯನೂ ಇದು ನನ್ನದು ಇದು ನನ್ನದು ಅಂತ ಗಡಿಭಾಗ ಹಾಕ್ಕೊಂಡಿದೆಯಾ ಅಥವಾ ಒಗ್ಗಟ್ಟಿದೆ ಅನ್ಸುತ್ತೆ ಆ ಯುವಕರಾಗಿ ನಿಮ್ಗೇನು ಅನ್ಸುತ್ತೆ ಮೊದಲಿಗೆ ನೀವು ಹೇಳ್ದಂಗೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಅಂತ ಬಂದಾಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಫಜಲ್ ಅಲಿ ಆಯೋಗ ಭಾಷಾವಾರು ರಾಜ್ಯಗಳನ್ನು ವಿಂಗಡಣೆ ಮಾಡಬೇಕಂತ ನಿರ್ಣಯ ಕೊಟ್ಟಾಗ ಆಗ ಮೊದಲು ರಚ ರಚನೆಗೊಂಡಿದ್ದು ಆಂಧ್ರ ಪ್ರದೇಶ ಅದಾದ ನಂತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ತುಂಬ ಅಂದರೆ ಹದಿನಾಲ್ಕು ರಾಜ್ಯಗಳು ಅದೆಲ್ಲ ವಿಂಗಡಣೆ ಆದಾಗ ಮೇಯ್ನ್ ನಮಗೆ ಬೇಸ್ ಅಂತ ಇದ್ದಿದ್ದು ರಾ ಪ್ರಾಂತ್ಯಗಳು ಭಾಷಾವಾರು ಇತ್ತೀಚೆಗೆ ಅಂತ ಬಂದಾಗ ನಮಗೆ ಜೀವನಾವಕಾಶಕ್ಕೋಸ್ಕರ ನಾವು ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ ಬೇರೆ ರಾಜ್ಯದವರು ನಮ್ಮಲ್ಲಿ ಬರ್ತಿದ್ದಾರೆ ಇದೆಲ್ಲ ತುಂಬ ನಡೀತಾ ಇದೆ ಮತ್ತು ನಮ್ಮ ಪ್ರತಿಯೊಂದು ರಾಜ್ಯಗಳು ಕೂಡ ಅದರದೇ ಆದ ವೈವಿಧ್ಯತೆಗಳನ್ನು ಹೊಂದಿದೆ ಮತ್ತು ಅದಕ್ಕೆ ಅದಕ್ಕೆ ಅದರದೇ ಆದ ಒಂದು ವೈಶಿಷ್ಟ್ಯತೆಗಳಿದೆ ಅದಕ್ಕೆ ನಮ್ಮ ಭಾರತ ಉಪಖಂಡವನ್ನು ವೈವಿಧ್ಯತೆಯಲ್ಲಿ ಏಕತೆ ಅಂತ ಬಿಂಬಿಸಲಾಗ್ತದೆ ಆ ವೈವಿಧ್ಯತೆಯಲ್ಲೂ ಕೂಡ ನಾವು ಒಂದು ನಾವು ಭಾರತೀಯರು ಅನ್ನೋದು ಪ್ರಸಕ್ತವಾಗಿ ಎಲ್ಲವೂ ಇದೆ ನಮ್ಮ ನಮ್ಮಲ್ಲಿ ರಾಜ್ಯ ರಾಜ್ಯಗಳ ನಡುವೆ ಅಂತ ಬಂದಾಗ ಇದ್ರ ನಮ್ಮ ನಮ್ಮಲ್ಲಿ ಇರಲೂಬಹುದು ಒಂದು ಮನೆಯ ಮೇಲೆ ಅಣ್ಣ ತಮ್ಮಂದ್ರಲ್ಲಿ ಗಲಾಟೆ ಇರುತ್ತೆ ಹೊರಗಡೆ ಅವ್ರು ಬಂದಾಗ ನಮ್ಮತನನ ನಾವು ತೋರಿಸಿ ತೋರಿಸ್ತೀವಿ ನಮ್ಮ ಒಗ್ಗಟ್ಟಿದ್ದೇ ಇರುತ್ತೆ ನಮ್ಮಲ್ಲಿ ಆ ಬೇರೆ ಬೇರೆ ಅನ್ನೋ ಭಾವ ಇಲ್ಲ ನಾವು ಭಾರತೀಯರು ಅನ್ನೋ ಭಾವನೆ ಖಂಡಿತವಾಗಿಯೂ ಬರುತ್ತೆ ಬಹಳ ಒಳ್ಳೆ ಮಾತು ಹೇಳಿದ್ರೆ ಹೇಮಂತ್ ಈಗ ನಿಮ್ಮ ಮಾತನ್ನು ಕೇಳೋದಕ್ಕೆ ಕೇಳೋದ್ರಷ್ಟೇ ನಾನು ಕೂಡ ಉತ್ಸುಕಳಾಗಿದ್ದೇನೆ ಈ ಸಂವಿಧಾನದಲ್ಲಿ ಇರುವಂಥ ವೈಶಿಷ್ಟ್ಯತೆಗಳು ಇದರ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ ಹಾಂ ಖಂಡಿತ ಜಯ ಭಾರತಿ ಜಯ 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 ಭಾರತಿ ಜಯ ಜಯ ಶ್ರೀಮತಿ ಜಯ ಭಾರತಿ ಜಯ 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 ಭಾರತಿ ಜಯ ಭಾರತಿ ಜಯ ಭಾರತಿ ಜಯಭಾರತಿ ಜಯ ಜಯ ಸಂವಿಧಾನ ಕೇವಲ ವಕೀಲರ ದಾಖಲೆಯಲ್ಲ ಅದು ಜೀವನದ ವಾಹನವಾಗಿದೆ ಮತ್ತು ಅದರ ಆತ್ಮವು ಯಾವಾಗಲೂ ವಯಸ್ಸಿನ ಆತ್ಮವಾಗಿದೆ ಇದು ಭಾರತ ಸಂವಿಧಾನದ ಶಿಲ್ಪಿಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಾಯಲ್ಲೇ ಕೇಳಿದ ಮಾತುಗಳು ನಮ್ಮ ಸಂವಿಧಾನವು ಬರೀ ಪುಸ್ತಕ ರೂಪದಲ್ಲಿ ಮಾತ್ರವಾಗಿರದೆ ಅದರ ಆಶಯಗಳು ಸಾಕಾರಗೊಂಡಾಗ ಮಾತ್ರ ಸಂವಿಧಾನದ ಪೂರ್ಣ ಅರ್ಥ ಸಾಕಾರ ಆಗುವುದು ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಗಣತಂತ್ರವು ಎಪ್ಪತ್ತ್ಮೂರು ವಸಂತಗಳನ್ನು ದಾಟಿ ಎಪ್ಪತ್ನಾಲ್ಕನೇ ವಸಂತದೆಡೆಗೆ ಸಾಗುತ್ತಿದೆ ಈ ಎಪ್ಪತ್ನಾಲ್ಕು ವರ್ಷಗಳಲ್ಲಿ ಅತಿ ಹೆಚ್ಚು ಪದವನ್ನೊಳಗೊಂಡ ನಮ್ಮ ಸಂವಿಧಾನ ನೂರ ಐದು ತಿದ್ದುಪಡಿಗಳನ್ನು ಕಂಡಿದೆ ಆದರೆ ಅದೇ ಸಮಯದಲ್ಲಿ ನಾವು ನೋಡಿದಾಗ ಪ್ರಪಂಚದ ಹಳೆಯ ಸಂವಿಧಾನವಾದ ಅಮೆರಿಕ ಸಂವಿಧಾನವು ಶತಮಾನಗಳನ್ನು ಕಳೆದಿದ್ದರೂ ಸಹ ಇದರಲ್ಲಿ ಅರ್ಧದಷ್ಟು ತಿದ್ದುಪಡಿಗಳನ್ನು ಕೂಡ ಕಂಡಿಲ್ಲ ಇದರ ಮುಖಾಂತರ ನಾವು ತಿಳ್ಕೊಳ್ಳೋದೇನಪ್ಪ ಅಂತಂದರೆ ನಮ್ಮ ಸಂವಿಧಾನ ಕ್ರಿಯಾತ್ಮಕವಾದದ್ದು ಎಂಬುದು ಮತ್ತು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ತನ್ನಂತಾನು ಮಾರ್ಪಡಿಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದೆ ಅನ್ನೋದು ಇಲ್ಲಿ ಶ್ಲಾಘನೀಯ ಎಲ್ಲ ಧರ್ಮಗಳ ಗ್ರಂಥಗಳು ಆಯಾ ಧರ್ಮೀಯರು ಆಯಾ ಧರ್ಮವನ್ನು ಪಾಲಿಸುವವರು ಹೇಗೆ ಬಾಳಬೇಕು ಎಂಬುದನ್ನು ಹೇಳ್ತವೆ ಆದರೆ ಎಲ್ಲ ಧರ್ಮೀಯರು ಹೇಗೆ ಬಾಳಬೇಕು ಎಂಬುದನ್ನು ನಮ್ಮ ಸಂವಿಧಾನ ಮಾತ್ರ ಹೇಳೋದು ಇದು ನೂರಕ್ಕೆ ನೂರು ಸತ್ಯ ನಮ್ಮ ದೇಶದ ಸಂವಿಧಾನಕ್ಕೆ ತನ್ನದೇ ಆದಂತಹ ಇತಿಹಾಸ ಮಹತ್ವ ಹಾಗೂ ಲಿಖಿತ ಸ್ವರೂಪವಿದೆ ಜಗತ್ತಿನಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ನಮ್ಮ ಭಾರತ ಸಂವಿಧಾನ ದೇಶದ ಎಲ್ಲ ವರ್ಗಗಳ ಎಲ್ಲ ಸ್ತರದ ಜನರ ನಮ್ಮ ಸಂವಿಧಾನದಲ್ಲಿ ಅಡಗಿದೆ ಇದು ಬಹುಶಃ ಅತಿಶಯಕ್ತಿಯಾಗಲಾರದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಭದ್ರ ಬುನಾದಿನೇ ನಮ್ಮ ಸಂವಿಧಾನ ಭಾರತ ಸಂವಿಧಾನ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತೇಳರಿಂದ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಮಧ್ಯೆ ರಚನೆಗೊಂಡಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟ ನಮ್ಮ ಭಾರತ ಸಂವಿಧಾನವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಜಾರಿಗೆ ಬಂದಿರೋದು ಆದ್ದರಿಂದ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವ ಆಚರಿಸಲಾಗುವುದು ಅದರಂತೆ ನವೆಂಬರ್ ಇಪ್ಪತ್ತಾರನ್ನು ಸಹ ನಾವು ಸಂವಿಧಾನ ದಿವಸವೆಂದು ಕೂಡ ಆಚರಣೆ ಮಾಡ್ತೇವೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಈ ಸಮಯದಲ್ಲಿ ಎಪ್ಪತ್ನಾಲ್ಕನೇ ಗಣತಂತ್ರದ ವಸ್ತಿಲಲ್ಲಿ ನಿಂತಿರುವ ನಾವು ಈ ಸುಸಂದರ್ಭದಲ್ಲಿ ನಮ್ಮ ಸಂವಿಧಾನದ ತಿರುಳು ನಮ್ಮ ಸಂವಿಧಾನದಲ್ಲಿ ಏನಿದೆ ಅಂತ ಅರಿಯುವುದು ಈಗ ಸೂಕ್ತ ನಮ್ಮ ಸಂವಿಧಾನದ ಆಸಕ್ತಿದಾಯಕ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳುವ ಮೊದಲು ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ನಮ್ಮ ಭಾರತದಲ್ಲಿ ಗಣತಂತ್ರ ವ್ಯವಸ್ಥೆ ಇತ್ತು ಚಾಲ್ತಿಯಲ್ಲಿತ್ತು ಎಂಬುದನ್ನು ನೋಡ್ಬೋದಾಗಿದೆ ಋಗ್ವೇದ ಕಾಲದಲ್ಲಿ ಸಭೆ ಸಮಿತಿ ಮತ್ತು ವಿಧಾತದಂತಹ ರಾಜಕೀಯ ವ್ಯವಸ್ಥೆಗಳಲ್ಲಿ ಪ್ರಜಾತಂತ್ರ ಪದ್ಧತಿ ಕಂಡುಬರುತ್ತಿತ್ತು ಭಾರತೀಯ ಮಹಾಕಾವ್ಯಗಳಲ್ಲಾದ ಮಹಾಭಾರತ ರಾಮಾಯಣ ಬುದ್ಧ ಸಂಘಗಳಲ್ಲಿ ಕೌಟಿಲನ ಅರ್ಥಶಾಸ್ತ್ರದಲ್ಲಿ ಅಶೋಕನ ನೀತಿ ಶಾಸ್ತ್ರಗಳಲ್ಲಿ ಆಳುವವರ ದೈವದತ್ತ ಹಕ್ಕುಗಳು ಜನರ ಬಗೆಗಿನ ಅವರ ಹೊಣೆಗಾರಿಕೆ ರಾಜ್ಯಕ್ಕೆ ಜನರ ಕರ್ತವ್ಯ ಪ್ರಜಾಸತ್ತಾತ್ಮಕ ಸಭೆಗಳು ಮಂಡಳಿಗಳು ಇದೆಲ್ಲದರ ಬಗ್ಗೆ ನಮಗೆ ಪರಿಕಲ್ಪನೆಗಳನ್ನು ನೋಡ್ಬೋದು ನಾವು ಕಾಣಸಿಗುತ್ತವೆ ಆದ್ದರಿಂದ ಪ್ರಜಾಸತ್ತಾತ್ಮಕ ಜೀವನ ಶೈಲಿ ಭಾರತಕ್ಕೆ ಹೊಸದೇನೂ ಅಲ್ಲ ನಾವು ಮೊದಲಿಂದನೂ ಅದನ್ನು ನೋಡ್ಕೊಂಡು ಬಂದಿದ್ದೀವಿ ಅನಾದಿ ಕಾಲದಿಂದಲೂ ಸಹ ಜನಪ್ರತಿನಿಧಿಗಳ ಆಯ್ಕೆಗೆ ಚುನಾವಣೆಗಳೇ ಜನಪ್ರಿಯ ಸಾಧನಗಳಾಗಿದ್ವು ಪ್ರಾಚೀನ ಭಾರತದಲ್ಲಿ ಹಲವಾರು ರಾಜ್ಯಗಳು ಗಣರಾಜ್ಯ ಸರ್ಕಾರಗಳನ್ನು ಹೊಂದಿದ್ವು ಕ್ರಿಸ್ತಪೂರ್ವ ನಾಲ್ಕುನೂರು ಮತ್ತು ಕ್ರಿಸ್ತಪೂರ್ವ ಎರಡು ಸಾವಿರ ವರ್ಷಗಳ ನಡುವೆ ಭಾರತದ ನದಿ ಆಧಾರಿತ ನಾಗರಿಕತೆಯಲ್ಲಿ ವಿಶೇಷವಾಗಿ ಇಂದಿನ ಉತ್ತರ ಪ್ರದೇಶ ಬಿಹಾರದ ಗಂಗಾಬೈಲು ಪ್ರದೇಶಗಳಲ್ಲಿ ಹಲವಾರು ಗಣರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದಿದ್ವು ಗಣರಾಜ್ಯ ಅಂತಂದರೆ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ರಾಜ ಇವರುಗಳ ನಡುವೆ ಇರುವುದಲ್ಲ ಇಲ್ಲಿ ಅಲ್ಪಸಂಖ್ಯಾತರನ್ನೂ ಲೆಕ್ಕಿಸದೆ ಎಲ್ಲರಿಗೂ ಸ್ವಾತಂತ್ರ್ಯ ಮತ್ತು ನ್ಯಾಯ ಇರಬೇಕು ವೈದಿಕ ಸಾಹಿತ್ಯ ಜೈನ ಮತ್ತು ಬೌದ್ಧ ಗ್ರಂಥಗಳು ಪ್ರಾಚೀನ ಭಾರತವು ಚಿಂತಕರು ಮತ್ತು ವಿದ್ವಾಂಸರಿಂದ ಆಳಲ್ಪಟ್ಟಿವೆ ಎಂದು ನಮಗೆ ತೋರಿಸ್ಕೊಡ್ತವೆ ಎಲ್ಲರಿಗೂ ನ್ಯಾಯವನ್ನು ಖಾತರಿಪಡಿಸುವುದು ಗಣರಾಜ್ಯದ ಪ್ರಭಾವದ ಅಡಿಯಲ್ಲಿ ರಾಜರು ಆಳುವ ನಿದರ್ಶನಗಳನ್ನು ಕೂಡ ನಾವು ಕಾಣಬಹುದಾಗಿದೆ ಭಾರತವು ಅಸಂಖ್ಯಾತ ರಾಜರು ರಾಣಿಯರನ್ನು ಹೊಂದಿದ್ದರೂ ಅವರು ರಾಜರಂತೆ ಸಂಪೂರ್ಣ ಅಧಿಕಾರ ಹೊಂದಿರಲಿಲ್ಲ ಎಲ್ಲ ರಾಜರು ರಾಜರ ರಕ್ತವಂಶದಿಂದ ಬಂದವರೇ ಆಗಿರಲಿಲ್ಲ ಅಥವಾ ಯಾರೂ ದೈವಿಕ ಹಕ್ಕಿನಿಂದ ಆಡಳಿತ ನಡೆಸಲಿಲ್ಲ ಅನೇಕರು ರಾಜರಾಗಿ ಆಯ್ಕೆಯಾದವರೂ ಇದ್ದಾರೆ ಹೀಗಿದ್ದ ಹಳೆಯ ಭಾರತೀಯ ಗಣರಾಜ್ಯಗಳನ್ನು ನಾವು ಮರೆಯಲು ಕಾರಣ ಶತಮಾನಗಳ ಕಾಲ ನಮ್ಮ ದೇಶದ ಆಡಳಿತವನ್ನು ನಡೆಸಿದ ಬ್ರಿಟಿಷರು ಎನ್ನುವುದು ನೆನಪಿನಲ್ಲಿಡಬೇಕಾದ ಸತ್ಯವಾಗಿದೆ ಸಂವಿಧಾನದ ಸಭೆಯ ಪರಿಕಲ್ಪನೆ ಪಾಶ್ಚಿಮಾತ್ಯ ಮೂಲದ್ದಾಗಿದೆ ಸಂವಿಧಾನದ ಸಭೆಯನ್ನು ರೂಪಿಸುವ ಮುಖ್ಯ ಪ್ರಯತ್ನ ಮೊದಲಿಗೆ ಅಮೆರಿಕ ಸಂವಿಧಾನವನ್ನು ಬರೆಯುವಾಗ ನಡೆದಿದ್ದರು ಸಾವಿರದ ಏಳುನೂರ ಎಂಬತ್ತೇಳರ ಫಿಲಡೆಲ್ಫಿಯಾ ಸಮ್ಮೇಳನದಲ್ಲಿ ಅಮೆರಿಕ ಸಂವಿಧಾನವನ್ನು ರಚಿಸಲಾಗಿತ್ತು ಚಾರಿತ್ರಿಕ ಫ್ರೆಂಚ್ ಕ್ರಾಂತಿಯ ನಂತರ ಫ್ರಾನ್ಸ್ ರಾಷ್ಟ್ರೀಯ ಸಭೆ ಫ್ರೆಂಚ್ ಸಂವಿಧಾನವನ್ನು ರಚಿಸಿಕೊಂಡಿತು ಸುಮಾರು ವರ್ಷಗಳ ಬ್ರಿಟಿಷ್ ಆಧಿಪತ್ಯವನ್ನು ದಾಟಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಾವು ಯಾವಾಗ ಸ್ವಾತಂತ್ರ್ಯರಾದ್ವಿ ಭಾರತ ದೇಶ ಮತ್ತು ದೇಶವಾಸಿಗಳಿಗೋಸ್ಕರ ನಮ್ಮ ನೆಲದ ಕಾನೂನುಗಳು ಅಂದರೆ ನಾವು ಪ್ರತಿನಿತ್ಯ ನೋಡಬಹುದಾದಂಥ ನಮ್ಮ ಕಾನೂನುಗಳು ರೂಪಿಸಿಕೊಳ್ಬೇಕು ಅನ್ನೋ ಅನಿವಾರ್ಯತೆ ಬ್ರಿಟಿಷರಿಗೆ ಮೊದಲೇ ಗೊತ್ತಿತ್ತು ಆದ್ದರಿಂದ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಪ್ರತ್ಯೇಕ ಸಂವಿಧಾನವನ್ನು ಬೇಡಿಕೆಯನ್ನು ಈಡೇರಿಸಲು ಮೂವರು ಮಂತ್ರಿಗಳ ಬ್ರಿಟಿಷ್ ಸಂಪುಟ ಉಪ ಸಮಿತಿಯನ್ನು ರಚಿಸಿ ಭಾರತಕ್ಕೆ ಕಳಿಸ್ತಾರೆ ಅನಂತರ ಭಾರತ ಸಂವಿಧಾನದ ರಚನಾ ಕರಡು ಸಮಿತಿ ರಚಿಸಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತಾರರ ಡಿಸೆಂಬರ್ ಒಂಬತ್ತರಂದು ಸಂವಿಧಾನ ಕರಡು ರಚನಾ ಸಮಿತಿ ಕಾರ್ಯಾರಂಭ ಮಾಡಿರುತ್ತೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳು ಆಗ ಇದ್ದ ಬ್ರಿಟಿಷ್ ಭಾರತದಲ್ಲಿ ಇದ್ದ ಇನ್ನೂರ ತೊಂಬತ್ತಾರು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ಮೊದಲನೇ ಬಾರಿಗೆ ಭಾರತದ ಜನತೆ ಪ್ರಾಂತೀಯ ಸಭೆಗಳ ಸದಸ್ಯರನ್ನು ಅವರವರು ಆಯ್ಕೆ ಮಾಡಿರ್ತಾರೆ ಆ ಸಭೆಗಳು ಸಂವಿಧಾನದ ರಚನಾ ಸಭೆಯ ಸದಸ್ಯರನ್ನು ಆರಿಸಿದವು ಭಾರತದ ಪ್ರಜೆಗಳು ಅವರು ಮತ ಹಾಕಿ ಯಾರನ್ನು ಚುನಾಯಿಸಿರ್ತಾರೆ ಅವರು ಭಾರತ ಪ್ರಾಂತೀಯ ಸಭೆಗಳ ಸದಸ್ಯರನ್ನು ಆಯ್ಕೆ ಮಾಡಿರ್ತಾರೆ ಆ ಸಭೆಗಳು ಸಂವಿಧಾನದ ರಚನಾ ಸಭೆಯ ಸದಸ್ಯರನ್ನು ಆರಿಸಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಲಭಿಸಿದಾಗ ಆ ಸಭೆ ಏನು ರಚನೆಯಾಗಿತ್ತು ಅದು ಮುಂದೆ ಸಂವಿಧಾನ ರಚನಾ ಸಮಿತಿ ಎಂದು ಪೂರ್ಣ ಸ್ವಾಯತ್ತತೆ ಪಡೆದುಕೊಂಡು ಅದರ ಕೆಲಸವನ್ನು ಮುಂದುವರಿಸುತ್ತೆ ಈ ಸಮಿತಿಯಲ್ಲಿ ಭಾರತದ ವಿವಿಧ ಪ್ರದೇಶಗಳಿಗೆ ಮತ್ತು ಸಮುದಾಯಗಳಿಗೆ ಸೇರಿದ ಸದಸ್ಯರು ಬೇರೆ ಬೇರೆ ವಿಚಾರಧಾರೆಗಳನ್ನು ರಾಜಕೀಯ ವಿಚಾರಧಾರೆಗಳನ್ನು ಪ್ರತಿನಿಧಿಸುವ ಸದಸ್ಯರು ಇಂಥವರೆಲ್ಲ ಇರ್ತಾರೆ ಇಂತಹ ಕರಡು ಸಮಿತಿ ನಾಯಕತ್ವವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಹಿಸಲಾಗಿರುತ್ತೆ ಡಿಸೆಂಬರ್ ಹನ್ನೊಂದು ಸಂವಿಧಾನ ಸಭೆಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಉಪಾಧ್ಯಕ್ಷರಾಗಿ ಮುಖರ್ಜಿ ಮತ್ತು ಎ ಟಿ ಕೃಷ್ಣಮಾಚಾರಿ ಸರ್ವಾನುಮತದಿಂದ ಆಯ್ಕೆಯಾಗಿರುತ್ತಾರೆ ಹದಿಮೂರನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಂದು ಸಂವಿಧಾನ ರಚನೆಗೆ ಬೇಕಾದ ಮಾರ್ಗದರ್ಶನ ನಿಯಮ ಮತ್ತು ತತ್ವಗಳನ್ನು ನೀಡಿದ ಉದ್ದೇಶಗಳ ಚರಿತ್ರಾರ್ಹ ನಿರ್ಣಯವನ್ನು ಜವಾಹರಲಾಲ್ ನೆಹರೂರವರು ಮಂಡಿಸ್ತಾರೆ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಹಿಡಿದ ಸಂವಿಧಾನ ರಚನೆ ಕಾರ್ಯದಲ್ಲಿ ಸಂವಿಧಾನ ರಚನಾ ಸಮಿತಿಯು ಒಟ್ಟು ಒಂದು ನೂರ ಹದಿನಾರು ದಿನ ಸಮಾವೇಶಗೊಂಡಿರುತ್ತೆ ಈ ಸಮಾವೇಶಗಳಿಗೆ ಪತ್ರಕರ್ತರು ಸೇರಿದಂತೆ ಸಾರ್ವಜನಿಕರಿಗೂ ಸಹ ಪ್ರವೇಶ ಇರುತ್ತೆ ಸಂವಿಧಾನ ರಚನಾ ಸಮಿತಿಯಲ್ಲಿ ಹದಿನೈದು ಜನ ಮಹಿಳೆಯರು ನೆನಪಿನಲ್ಲಿ ಮಹಿಳೆಯರಿಗೆ ಈಗಿಂದ ಅಲ್ಲ ನಮ್ಮ ಭಾರತ ದೇಶದಲ್ಲಿ ಮೊದಲಿನಿಂದಲೂ ಸಹ ಪ್ರಾಶಸ್ತ್ಯ ಇದೆ ಹದಿನೈದು ಮಂದಿ ಮಹಿಳೆಯರನ್ನು ಸೇರಿಸಿ ಇನ್ನೂರ ಎಂಬತ್ನಾಲ್ಕು ಮಂದಿ ಸದಸ್ಯರಿದ್ದರು ಅದರ ಕರಡನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ತಿಂಗಳಿನಲ್ಲಿ ಸಲ್ಲಿಸಲಾಯಿತು ಸಮಿತಿಯ ಎಲ್ಲ ಇನ್ನೂರ ಸದಸ್ಯರು ಸಹ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಂದು ಸಹಿ ಮಾಡಿದರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರೂರವರು ನಮ್ಮ ಭಾರತಕ್ಕೆ ಪೂರ್ಣ ಸ್ವರಾಜ್ಯವನ್ನು ಘೋಷಿಸಿರ್ತಾರೆ ಅದರ ಸವಿನೆನಪಿಗಾಗಿ ನಾವು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡ್ಕೋತೀವಿ ಭಾರತದ ರಾಷ್ಟ್ರ ಲಾಂಛನವನ್ನು ಕೂಡ ಅದೇ ದಿವಸ ನಾವು ಅಳವಡಿಸ್ಕೊತೀವಿ ಅಂದಿನಿಂದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ನಮ್ಮ ಭಾರತದ ಮೊದಲ ರಾಷ್ಟ್ರಪತಿಗಳಾಗಿ ಅಧಿಕಾರ ವಹಿಸ್ಕೋತಾರೆ ಇಲ್ಲಿ ನೆನಪಿಡಬೇಕಾದ ವಿಷಯ ಏನಪ್ಪ ಅಂತಂದರೆ ಭಾರತದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿಯವ್ರಿಗೆ ರಾಷ್ಟ್ರಪತಿ ಅನ್ನೋ ಹೆಸರು ಕೊಟ್ಟಿದ್ದು ನಮ್ಮ ಕರ್ನಾಟಕದ ತುಮಕೂರಿನ ತಿ ನಮ್ ಶ್ರೀಕಂಠಯ್ಯನವರು ವಿಶ್ವದ ಅತ್ಯುನ್ನತ ಸಂವಿಧಾನಗಳಲ್ಲಿ ಒಂದು ಎನ್ಸ್ಕೊಂಡಿರೋ ನಮ್ಮ ಸಂವಿಧಾನ ವಿಶೇಷತೆ ಏನು ಅಂತ ನಾವು ನೋಡೋದಾದರೆ ನಮ್ಮ ಭಾರತ ಸಂವಿಧಾನವನ್ನು ಟೈಪ್ ಮಾಡಿಲ್ಲ ಮುದ್ರಣವನ್ನೂ ಮಾಡಿಲ್ಲ ನೆನಪಿರಲಿ ನಮ್ಮ ಭಾರತ ಸಂವಿಧಾನವನ್ನು ಟೈಪ್ ಆಗಲಿ ಪ್ರಿಂಟ್ ಆಗಲಿ ಮಾಡಿಲ್ಲ ಅದನ್ನು ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆಯಲ್ಲಿ ಕರಡು ಬರಹದ ರೂಪದಲ್ಲಿ ರಚಿಸಲಾಗಿದೆ ಇದರ ಮೂಲ ಪ್ರತಿಯನ್ನು ಪ್ರೇಮ್ ಬೆಹಾರಿ ನರೈನ್ ರೈಜಾದ ಹಾಗೂ ಅವರ ತಂಡ ತಮ್ಮ ಕೈಬರಹದಿಂದಲೇ ಸಂಪೂರ್ಣ ಸಂವಿಧಾನವನ್ನು ರನ್ನಿಂಗ್ ಇಟಾಲಿಕ್ಸ್ನಲ್ಲಿ ರಚಿಸಿದ್ದಾರೆ ಇದರ ಮೂಲ ಪ್ರತಿ ಮತ್ತು ಚಿತ್ರವಿನ್ಯಾಸಕಾರರು ನಂದಾಲಾಲ್ ಬೋಸ್ ನಮ್ಮ ಸಂವಿಧಾನವನ್ನು ಹಸ್ತಪ್ರತಿಗಳಲ್ಲಿ ಬರೆದು ಅದನ್ನು ವಿನ್ಯಾಸ ಕೂಡ ಮಾಡಲಾಗಿದೆ ಅದನ್ನು ಯಾವತ್ತೂ ಟೈಪ್ ಅಥವಾ ಪ್ರಿಂಟ್ ಮಾಡಿಲ್ಲ ನಮ್ಮ ಭಾರತ ಸಂವಿಧಾನದ ಮೂಲ ಪ್ರತಿಗಳು ಒಂದು ಇಂಗ್ಲೀಷ್ ಮತ್ತು ಇನ್ನೊಂದು ಹಿಂದಿಯಲ್ಲಿದ್ದು ಅವನ್ನು ಹೀಲಿಯಂ ತುಂಬಿದ ವಿಶೇಷ ಕವಚಗಳಲ್ಲಿ ಮುಚ್ಚಿಡಲಾಗಿದ್ದು ಅವನ್ನು ಭಾರತದ ಸಂಸತ್ ಭವನದ ಗ್ರಂಥಾಲಯದಲ್ಲಿಡಲಾಗಿದೆ ಯಾಕಪ್ಪ ಹೀಲಿಯಂ ತುಂಬಿದರೆ ಕೈಬರಹದಲ್ಲಿ ಸಂವಿಧಾನವನ್ನು ಬರೆಯಲು ಬಳಸಿದ ಶಾಹಿ ಇಂಕ್ ಏನಿದೆ ಅದು ಕೆಮಿಕಲಿ ಪ್ರೊಡ್ಯೂಸ್ ಮಾಡಿರೋದರಿಂದ ಅದು ಹಾಳಾಗಬಾರ್ದು ವರ್ಷಗಳ ಕಳೆದಂತೆ ಅದರ ಮೌಲ್ಯ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೀಲಿಯಂ ತುಂಬಿದ ಕವಚಗಳಲ್ಲಿ ಇವತ್ತಿಗೂ ಸಹ ಅದನ್ನು ಸಂರಕ್ಷಿಸಲ ಇಡಲಾಗಿದೆ ಇಲ್ಲಿ ಇನ್ನೂ ನೆನ್ಪಿಸ್ಕೋಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ ನರೇಂದ್ರ ಮೋದಿಯವರು ಎರಡನೇ ಬಾರಿಗೆ ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸುವಾಗ ಸಂಸತ್ ಭವನದ ಗ್ರಂಥಾಲಯದಲ್ಲಿರುವ ಸಂವಿಧಾನದ ಪ್ರತಿಗಳ ಪ್ರಮಾಣ ಮಾಡಿ ಅವರು ತಮ್ಮ ಎರಡನೇ ಬಾರಿ ಪ್ರಮಾಣವನ್ನು ಸ್ವೀಕರಿಸಿರ್ತಾರೆ ಭಾರತದ ಸಂವಿಧಾನವನ್ನು ಬೇರೆ ಕಡೆಗಳಿಂದ ಪಡೆದ ಅಂಶಗಳ ಚೀಲ ಅಂತ ಕರೆಯಲಾಗುತ್ತೆ ಸ್ವಾತಂತ್ರ್ಯ ಸಮಾನತೆ ಹಾಗೂ ಸಹೋದರತ್ವ ಪರಿಕಲ್ಪನೆಗಳನ್ನು ನಾವು ಫ್ರಾನ್ಸ್ ದೇಶದ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಪಂಚವಾರ್ಷಿಕ ಯೋಜನೆ ಕಲ್ಪನೆಯನ್ನು ನಾವು ಸೋವಿಯತ್ ಒಕ್ಕೂಟದಿಂದ ರಾಜ್ಯ ನಿರ್ದೇಶಕ ತತ್ವಗಳು ಐರ್ಲೆಂಡ್ನಿಂದ ಸರ್ವೋಚ್ಚ ನ್ಯಾಯಾಲಯದ ಕಾರ್ಯನಿರ್ವಹಣೆಯ ಕಾನೂನು ಜಪಾನಿನ ಸಂವಿಧಾನದಿಂದ ಹೀಗೆ ಹಲವಾರು ದೇಶಗಳಿಂದ ನಾನಾ ದೇಶಗಳಿಂದ ಹತ್ತು ಹಲವಾರು ಅಂಶಗಳನ್ನು ನಾವು ಎರವಲು ಪಡೆದಿದ್ದೇವೆ ಆದ್ದರಿಂದ ನಮ್ಮ ಸಂವಿಧಾನವನ್ನು ಎರವಲು ಪಡೆದ ಅಂಶಗಳ ಚೀಲ ಎಂದು ಕರಿತೀವಿ ಆಧುನಿಕ ಪ್ರಜಾಪ್ರಭುತ್ವ ಸರ್ಕಾರಗಳು ಎರಡು ಬಗೆಯವು ಸಂಸದೀಯ ಮತ್ತು ಅಧ್ಯಕ್ಷೀಯ ರೂಪದ ಸರ್ಕಾರಗಳು ಸಂಸದೀಯ ಸರ್ಕಾರದಲ್ಲಿ ಕಾರ್ಯಾಂಗ ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತದೆ ಭಾರತೀಯ ಸಂಸತ್ತು ಭಾರತದ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನೊಳಗೊಂಡು ಸಂಸದೀಯ ವ್ಯವಸ್ಥೆಯಾಗಿದೆ ದೇಶದ ಬೃಹತ್ ಗಾತ್ರ ಮತ್ತು ಅದರ ವಿಭಿನ್ನ ಪ್ರಾದೇಶಿಕ ಭಾಷಾವಾರು ಜನಾಂಗ ಸಾಂಸ್ಕೃತಿಕ ನಮೂನೆಗಳಿಂದಾಗಿ ಸಂಯುಕ್ತತೆ ಒಂದು ರಾಜಕೀಯ ವ್ಯವಸ್ಥೆಯಾಗಿ ಭಾರತಕ್ಕೆ ಅನಿವಾರ್ಯವಾಗಿರುತ್ತೆ ನಮ್ಮ ಅಖಂಡತೆ ನಾವು ಆಗ್ಲೇ ಮಾತಾಡಿದಾಗೆ ನಾವು ಭಾಷಾವಾರು ಪ್ರಾಂತ್ಯ ವಿಂಗಡಣೆಗಳನ್ನು ನೋಡೋದಾದರೆ ನಮ್ಮ ದೇಶದ ವ್ಯಾಪ್ತಿಯನ್ನು ನೋಡೋದಾದರೆ ನಮಗೆ ಇದು ಅನಿವಾರ್ಯವಾಗಿತ್ತು ಭಾರತ ಸಂವಿಧಾನ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿದೆ ಮತ್ತು ಅಧಿಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅದನ್ನು ಹಂಚಲ್ಪಟ್ಟಿದೆ ಆದ್ದರಿಂದ ನಮ್ಮ ಭಾರತ ಸಂಯುಕ್ತ ಮತ್ತು ಭಾವನೆಯಲ್ಲಿ ಏಕಾತ್ಮಕವಾಗಿಯೂ ನಾವಿದ್ದೇವೆ ನಮ್ಮ ಗಣತಂತ್ರದ ಮತ್ತೊಂದು ವೈಶಿಷ್ಟ್ಯ ಏನಪ್ಪಾ ಅಂತ ಬಂದಾಗ ಅಧಿಕಾರ ಕೇಂದ್ರೀಕೃತ ಒಕ್ಕೂಟ ವ್ಯವಸ್ಥೆ ನಮ್ಮ ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಹೆಚ್ಚು ಅಧಿಕಾರ ಇರುವುದು ಭಾರತದಲ್ಲಿ ಹಲವಾರು ಜಾತಿ ಪಂಗಡ ಪ್ರಾಂತ್ಯಗಳು ತಮ್ಮದೇ ವೈಶಿಷ್ಟ್ಯತೆಗಳನ್ನು ಹೊಂದಿವೆ ಆದರೂ ಈ ಅಧಿಕಾರ ಕೇಂದ್ರೀಕರಣವನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ ನೆಹರು ಅವರಂತಹ ಆಧುನಿಕ ಬೆಂಬಲಿಗ ನೇತಾರರ ಅಭಿಪ್ರಾಯದಿಂದ ಪ್ರಬಲ ಕೇಂದ್ರೀಕೃತ ಸಂಸದೀಯ ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅಧಿಕಾರ ಕೇಂದ್ರೀಕೃತ ವ್ಯವಸ್ಥೆಯು ಸಂವಿಧಾನ ಸ್ಥಾಪನೆಯ ನಂತರದ ವರ್ಷಗಳಲ್ಲಿ ಕ್ರಮೇಣ ಅಧಿಕಾರ ವಿಕೇಂದ್ರಿತವಾಗ್ತಾ ಹೋಗುತ್ತೆ ಈ ಬೆಳವಣಿಗೆ ಸಂವಿಧಾನ ಕೇಂದ್ರೀಕರಣ ತತ್ವಗಳಿಗೆ ಅಸಮ್ಮತವಾಗಿದೆ ಆದರೂ ಸಹ ಸಂವಿಧಾನದಲ್ಲಿರುವ ಇತರ ಸ್ವಾಯತ್ತ ಸಂಸ್ಥೆಗಳು ಉದಾಹರಣೆಗೆ ಚುನಾವಣಾ ಪ್ರಾಧಿಕಾರ ಸರ್ವೋಚ್ಚ ನ್ಯಾಯಾಲಯ ಮುಂತಾದವು ಇವು ಸಮತೋಲನವನ್ನು ಕಾಪಾಡಿಕೊಂಡು ಮುಂದೆ ಹೋಗ್ತಿದೆ ಭಾರತದ ನಾಗರಿಕರಾದ ನಾವು ಎಂದು ಆರಂಭವಾಗುವ ಸಂವಿಧಾನ ಪೀಠಿಕೆಯು ಸಂವಿಧಾನದ ಭಾಗವಲ್ಲದಿದ್ದರೂ ಸಹ ಇದು ನಮ್ಮ ಸಂವಿಧಾನದ ದಿಕ್ಸೂಚಿ ಅಂತ ಕೆಲಸ ಮಾಡ್ತಾ ಇದೆ ನಮ್ಮ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಎಂಬ ಮೊದಲಾದ ಪದಗಳ ಉಲ್ಲೇಖವನ್ನು ನಾವು ಕಾಣ್ಬೋದಾಗಿದೆ ಸಾರ್ವಭೌಮ ಎಂದರೆ ಪರಮಾಧಿಕಾರ ಸ್ವಾತಂತ್ರ್ಯ ಎಂದರ್ಥ ನಾವು ಆಗಲಿ ಅಥವಾ ಬಾಹ್ಯವಾಗಿಯಾಗಲಿ ಸಾರ್ವಭೌಮರಾಗಿದ್ದೇವೆ ಯಾರದೋ ಹೊರಗಿನ ಶಕ್ತಿಯ ಅಧೀನದಲ್ಲಿ ನಾವು ಯಾವತ್ತೂ ಇಲ್ಲ ಮತ್ತು ಆಂತರಿಕವಾಗಿ ಕೂಡ ನಾವು ಮುಕ್ತ ನಾವು ಒಳಗೆ ಕೂಡ ನಮ್ಮಲ್ಲಿ ಸ್ವಾತಂತ್ರ್ಯವಾಗಿ ನಮ್ಮ ಜನರಿಂದ ಆರಿಸಲ್ಪಟ್ಟ ನಾಯಕರಿಂದಲೇ ನಾವು ನಮ್ಮ ಸರ್ಕಾರ ಕಾನೂನು ಸುವ್ಯವಸ್ಥೆ ಭಾರತದ ಪ್ರಜೆಗಳನ್ನು ಕಾಪಾಡ್ತಿದೆ ಸಮಾಜವಾದಿ ಮತ್ತು ಜಾತ್ಯಾತೀತ ಎಂಬ ಪದಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆಯ ಮೂಲಕ ನಾವು ಸೇರಿಸಿರ್ತೀವಿ ಸಮಾಜವಾದಿ ಎಂಬುದರ ಅರ್ಥ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಎಲ್ಲ ಧರ್ಮಗಳ ಸಮಾನತೆ ಮತ್ತು ಧಾರ್ಮಿಕ ಸಹನೆ ಇವು ಜಾತ್ಯಾತೀತ ಪದದ ಅರ್ಥ ಭಾರತವು ಯಾವುದೇ ಅಧಿಕೃತ ಧರ್ಮವನ್ನು ಹೊಂದಿಲ್ಲ ಇದು ನಾವು ಗಮನದಲ್ಲಿಡಬೇಕಾದಂಥ ಅಂಶ ಗಣತಂತ್ರ ರಾಜ್ಯಪ್ರಭುತ್ವಕ್ಕೆ ವಿರುದ್ಧವಾದುದು ರಾಜಪ್ರಭುತ್ವದಲ್ಲಿ ಒಂದು ರಾಜ್ಯದ ಮುಖ್ಯಸ್ಥರು ವಂಶ ಪಾರಂಪರ್ಯವಾಗಿ ಜೀವಮಾನ ಇರುವವರೆಗೆ ಮತ್ತು ಸಿಂಹಾಸನವನ್ನು ಅವರ ಅವರಾಗ ಅವರೇ ತ್ಯಜಿಸುವವರೆಗೆ ನೇಮಿತಗೊಳ್ಳುತ್ತಿದ್ದರು ಆದರೆ ಪ್ರಜಾಪ್ರಭುತ್ವದ ಗಣತಂತ್ರದಲ್ಲಿ ಈ ರಾಜ್ಯದ ಮುಖ್ಯಸ್ಥನನ್ನು ಒಂದು ನಿರ್ದಿಷ್ಟ ಅವಧಿಗೆ ಅಂದರೆ ನಾವು ರಾಷ್ಟ್ರ ನಾಯಕರನ್ನು ತಗೊಂಡಾಗ ಕೇವಲ ಒಂದು ಐದು ವರ್ಷಗಳ ಅವಧಿಗೆ ಆರಿಸಿರ್ತೀವಿ ಭಾರತದ ನಾಗರಿಕರು ಕೇಂದ್ರ ರಾಜ್ಯ ಹಾಗೂ ಪ್ರಾದೇಶಿಕ ವಿಭಾಗಗಳಲ್ಲಿ ತಮ್ಮ ಸರ್ಕಾರವನ್ನು ಸಾರ್ವತ್ರಿಕ ಮತಾಧಿಕಾರದ ಪದ್ಧತಿಯ ಮೂಲಕ ಆರಿಸಿರ್ತಾರೆ ಹದಿನೆಂಟು ವರ್ಷ ತುಂಬಿದ ಭಾರತದ ಎಲ್ಲ ನಾಗರಿಕರು ಕೂಡ ಧರ್ಮ ಜಾತಿ ಮತ ಲಿಂಗ ಅಥವಾ ಶಿಕ್ಷಣ ಮಟ್ಟದ ಭೇದವಿಲ್ಲದೆ ಮತ ಚಲಾಯಿಸಿ ತಮ್ಮ ಪ್ರಜಾ ನಾಯಕರನ್ನು ಆಯ್ಕೆ ಮಾಡುವ ಹಕ್ಕನ್ನು ಪ್ರತಿಯೊಬ್ಬರೂ ಹೊಂದಿದ್ದಾರೆ ಸಂವಿಧಾನ ರಚನಾಕಾರರು ಎಷ್ಟೇ ಕಾಳಜಿ ವಹಿಸಿ ಎಷ್ಟೇ ಮುಂದಾಲೋಚನೆ ವಹಿಸಿ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದರೂ ಕೂಡ ಎಪ್ಪತ್ತ್ಮೂರು ವರ್ಷಗಳ ಸುದೀರ್ಘ ಕಾಲಘಟ್ಟದಲ್ಲಿ ನಮ್ಮ ದೇಶಗಳಲ್ಲಿ ಅದೆಷ್ಟೋ ಬದಲಾವಣೆಗಳು ರೂಪುಗೊಂಡಿರುವುದು ನಾವು ನೋಡ್ಬೋದಾಗಿದೆ ಈ ಬದಲಾದ ಸನ್ನಿವೇಶಕ್ಕೆ ತಕ್ಕನಾಗಿ ಸಂವಿಧಾನವನ್ನು ಕೂಡ ನಾವು ತಿದ್ದಬಹುದಾ ನಮ್ಮ ಸಂವಿಧಾನವನ್ನು ಕೂಡ ನಾವು ಬದಲಾಯಿಸ್ಕೊಳ್ಬಹುದಾ ಅಂತ ನೋಡಿದಾಗ ಬದಲಾದ ಸನ್ನಿವೇಶಕ್ಕೆ ತಕ್ಕದಾಗಿ ನಮ್ಮ ಸಂವಿಧಾನವನ್ನು ನಾವು ಕೂಡ ತಿದ್ದಿ ಬದಲಾವಣೆ ಮಾಡಲು ಸಂವಿಧಾನದಲ್ಲಿಯೇ ಅವಕಾಶ ನೀಡಲಾಗಿದೆ ಇದು ನಮ್ಮ ಸಂವಿಧಾನದ ವೈಶಿಷ್ಟ್ಯತೆಗಳಲ್ಲಿ ಮುಖ್ಯವಾದದ್ದು ಸಂಸತ್ತಿನಲ್ಲಿ ಸಾಮಾನ್ಯ ಬಹುಮತದಿಂದ ಒಂದು ತಿದ್ದುಪಡಿ ಮತಕ್ಕೆ ಬಂದಾಗ ಅಲ್ಲಿರುವ ಅರ್ಧಕ್ಕಿಂತ ಹೆಚ್ಚು ಸಂಸದರು ಒಪ್ಪಿದರೆ ಆ ತಿದ್ದುಪಡಿಯ ಮಸೂದೆಯನ್ನು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳುಹಿಸಬಹುದು ರಾಷ್ಟ್ರಪತಿಗಳು ಅದಕ್ಕೆ ಸಮ್ಮತಿಸಿ ಸಹಿ ಹಾಕಿದರೆ ಆ ಮಸೂದೆಯು ಕಾನೂನಾಗುತ್ತೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ವಿಶೇಷ ಬಹುಮತ ಅಂದರೆ ಹಾಜರಿರುವ ಸದಸ್ಯರ ಪೈಕಿ ಮೂರನೇ ಎರಡರಷ್ಟು ಮಂದಿ ಮತಗಳು ಸಂಗ್ರಹವಾಗಬೇಕು ಪಾಶ್ಚಿಮಾತ್ಯ ಸಂವಿಧಾನಗಳಿಂದ ಪ್ರೇರಿತವಾಗಿದ್ದರೂ ಕೂಡ ನಮ್ಮ ಭಾರತ ಸಂವಿಧಾನವು ಅವುಗಳಿಗಿಂತ ಭಿನ್ನವಾಗಿದೆ ಹೇಗೆ ಭಿನ್ನವಾಗಿದೆ ಅಂತ ನೋಡೋದಾದರೆ ಶಾಸಕಾಂಗವನ್ನು ನಾಡಿನ ಪ್ರಧಾನ ಕಾನೂನು ರಚಿಸುವ ಅಂಗವನ್ನಾಗಿ ಸಂವಿಧಾನವು ಹಿಡಿಯುತ್ತದೆ ಅಂದರೆ ನಾವು ಆಯ್ಕೆ ಮಾಡಿರುವಂಥ ಮಂತ್ರಿಮಂಡಲ ನಮ್ಮ ಸಂವಿಧಾನದ ತಿದ್ದುಪಡಿಗಳನ್ನು ಮಾಡಲು ಇಲ್ಲಿ ಅವಕಾಶ ಇದೆ ಈ ರೀತಿಯಾಗಿ ಶಾಸಕಾಂಗವು ಕಾರ್ಯಾಂಗ ಮತ್ತು ನ್ಯಾಯಾಂಗಗಳಿಗಿಂತ ಬಲಿಷ್ಠವಾಗಿದೆ ಸಂವಿಧಾನದ ಮೂಲಭೂತ ವಿನ್ಯಾಸವು ಅತ್ಯುತ್ತಮವಾಗಿದ್ದರೂ ಸಹ ಅಧಿಕಾರಿಶಾಹಿ ವರ್ಗಕ್ಕೆ ದುರುಪಯೋಗದ ಆಸ್ಪದ ಕೊಡ್ಬೋದು ಎಂಬುದು ಆಗಾಗ ಕೇಳಿಬರುವಂಥ ವಿಷಾದದ ಸಂಗತಿ ಪ್ರಜಾಪ್ರಭುತ್ವ ಮೌಲ್ಯಗಳ ಸಾಕಾರದಲ್ಲಿ ಭವಿಷ್ಯದಲ್ಲಿ ದೇಶದ ಏಕತೆ ಅಡಗಿದೆ ಅದಕ್ಕೆ ಸವಾಲೆನಿಸುವ ಜಾತ್ಯತೀತ ಪ್ರಾದೇಶಿಕ ಕೋಮುವಾದ ಭಾಷಾ ಅಂಧತೆ ಭಯೋತ್ಪಾದನೆ ಉಗ್ರವಾದ ಭ್ರಷ್ಟಾಚಾರಗಳನ್ನು ದಹಿಸಬೇಕಾದ ಅನಿವಾರ್ಯತೆ ಇಂದು ನಮ್ಮ ಮುಂದೆ ಇದೆ ಅಂಬೇಡ್ಕರ್ ಅವರ ಆಶಯದಂತೆ ಭಾರತದ ನವ ನಿರ್ಮಾಣಕ್ಕಾಗಿ ಸಂಕಲ್ಪ ನಾವು ತೊಡಬೇಕಾಗಿದೆ ಅಸಮಾನತೆ ಶೋಷಣೆಗೊಳಗಾದ ಜನಸಮುದಾಯಗಳ ಶ್ರೇಯೋಭಿವೃದ್ಧಿಗೆ ಸರ್ಕಾರಗಳು ಅವಿರತ ಶ್ರಮಿಸಬೇಕಾಗಿದೆ ಆಗ ಮಾತ್ರ ದೇಶದಲ್ಲಿ ಸಮಾನತೆ ಭ್ರಾತೃತ್ವ ಮತಾತೀತವಾದ ತತ್ವ ದರ್ಶನಗಳಿಗೆ ನೆಲೆ ನೀಡಿದಂತಾಗುತ್ತದೆ ಒಂದು ಕಡೆ ಪ್ರಾದೇಶಿಕವಾಗಿ ರಾಜ್ಯ ರಾಜ್ಯಗಳ ನಡುವೆ ಗಡಿ ರೇಖೆ ಬದಲಾವಣೆ ಕೂಗು ಆಂದೋಲನ ಹೋರಾಟ ಚಳುವಳಿಗಳು ಇಂದಿಗೂ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸ್ತಾ ಇದೆ ಜೊತೆಗೆ ರಾಷ್ಟ್ರೀಯ ಅಖಂಡತೆಗೂ ಇದು ಮಾರಕವಾಗಿರೋದ್ರಲ್ಲಿ ಸಂದೇಹ ಇಲ್ಲ ವರ್ಷಕ್ಕೊಮ್ಮೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯ ದಿನವನ್ನು ನೆನಪಿಸಿಕೊಂಡು ರಾಷ್ಟ್ರದ ಸಮಗ್ರತೆಯನ್ನು ನಾವು ಮರೆಯುತ್ತಿದ್ದೇವೆ ಆರ್ಥಿಕ ಏರಿಳಿತ ಬೆಲೆಗಳ ನಿರಂತರ ಏರಿಕೆ ರಾಜಕೀಯ ಅಸ್ಥಿರತೆ ಸ್ತ್ರೀಯರ ಮೇಲಿನ ದೌರ್ಜನ್ಯ ಯುವಜನ ಅಶಾಂತಿ ನಿರುದ್ಯೋಗದಂತಹ ಪಿಡುಗುಗಳು ಅದನ್ನು ನಾವು ಇನ್ನಿಲ್ಲವಾಗಿಸಬೇಕಾಗಿದೆ ಈ ಅಸ್ಥಿರತೆಗೆ ಕಾರಣಗಳನ್ನು ಹಿಮ್ಮೆಟ್ಟಿ ಸಮಗ್ರತೆಯನ್ನು ಸ್ಥಿರಗೊಳಿಸುವಲ್ಲಿ ಪ್ರತಿಯೊಬ್ಬ ಭಾರತೀಯ ಪೌರನ ಪಾತ್ರ ಬಹುಮುಖ್ಯವಾದದ್ದು ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ದೇಶದ ಏಳಿಗೆಗೆ ದುಡಿಯೋಣ ಜೈ ಹಿಂದ್ ಜೈ ಭಾರತ್ ಮಾತೆ ಇದುವರೆಗೂ ನಮ್ಮ ಸಂವಿಧಾನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಇದ್ರಿ ಕೊನೆಯಲ್ಲಿ ನೀವು ಹೇಳುವಾಗ ನಾಗರಿಕ ಪ್ರಜ್ಞೆ ಬಗ್ಗೆ ಮಾತಾಡ್ತಾ ಇದ್ರಿ ಈ ನಾಗರಿಕ ಪ್ರಜ್ಞೆ ಅನ್ನೋದು ನಮ್ಮಲ್ಲಿ ಹಲವರಲ್ಲಿ ಅದರ ಅರಿವೇ ಇಲ್ವೇನೋ ಅಂತ ಎಷ್ಟೋ ಬಾರಿ ನಾವು ಅಂದ್ಕೊಳ್ಳೋಹಂಗೆ ಆಗುತ್ತೆ ಯಾಕಂದರೆ ಬರೀ ಒಂದು ವಸ್ತುವನ್ನು ಹಾಳು ಮಾಡೋದು ಅಂತಲ್ಲ ಸಿವಿಕ್ ಸೆನ್ಸ್ ಅನ್ನೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಇರಬೇಕಾಗತ್ತೆ ಅಂದರೆ ಮೊದಲಿಗೆ ನೀವು ಹೇಳಿದಾಗೆ ನಮ್ಮ ದೇಶದ ಸ್ವತ್ತು ನಮ್ಮ ಸ್ವತ್ತು ಅನ್ನೋದು ನಮ್ಮಲ್ಲಿ ಮರೆಯಾಗ್ತಾ ಇದೆ ನ್ಯಾಷನಲಿಸಮ್ ನಮ್ಮ ರಾಷ್ಟ್ರೀಯತೆ ಅನ್ನೋದು ಏನಂತೀವಿ ನಾವು ಬರೀ ಕ್ರಿಕೆಟ್ ಗ್ರೌಂಡಲ್ಲಿ ಸ್ಟೇಡಿಯಮಲ್ಲಿ ಅಥವಾ ಇನ್ಯಾವುದೋ ಆಟದ ಆಟದ ಮೈದಾನದಲ್ಲಿ ನಾವು ಮಾತ್ ಅದರಲ್ಲಿ ಮಾತ್ರ ಕಾಣ್ತಾ ಇದ್ದೀವಿ ನಮ್ಮ ಇಂಡಿಯಾ ಇಂಡಿಯಾ ನಮ್ಮ ದೇಶದಲ್ಲೇ ಇದ್ಕೊಂಡು ನಾವು ನಾವು ಯಾಕೆ ಇದ್ದೀವಿ ನಮ್ಮ ದೇಶನ ಅದು ಪ್ರತಿಯೊಬ್ಬ ನಾಗರಿಕನಲ್ಲಿ ಯಾವಾಗ ಬರುತ್ತೆ ನಮ್ಮ ದೇಶ ಅಭಿವೃದ್ಧಿಶೀಲ ದೇಶವಾಗಿರಲ್ಲ ಅಭಿವೃದ್ಧಿ ಹೊಂದಿದ ದೇಶವಾಗಿರುತ್ತೆ ಖಂಡಿತ ಅದರೆಡೆಗೆ ನಮ್ಮ ಯುವಜನತೆ ವಿವೇಕಾನಂದರು ಹೇಳಿದಾಗೆ ನಮ್ಮ ಯುವಜನತೆಯಲ್ಲಿ ಶಕ್ತಿ ಇದೆ ನಮ್ಮ ಯುವ ಜನತೆ ಏನೇ ಯುವಕರು ಯುವತಿಯರು ಏನೇ ಸಂಕಲ್ಪ ತೊಟ್ಟರೂ ಅದನ್ನು ಮಾಡ್ಬೋದಾಗಿದೆ ಅದನ್ನು ನಾವೆಲ್ಲರೂ ಅರ್ಥಕೊಂಡು ಅದರ ಎಡೆಗೆ ದುಡಿಬೇಕಾಗಿದೆ ಪ್ರಸ್ತುತವಾಗಿ ಖಂಡಿತ ಹೌದು ಎಪ್ಪತ್ನಾಲ್ಕನೇ ಗಣರಾಜ್ಯೋತ್ಸವ ಆಚರಿಸೋದಷ್ಟೇ ಅಲ್ಲ ಅದರ ಜೊತೆಗೆ ನಾಗರಿಕ ಪ್ರಜ್ಞೆ ಅರಿತು ನಮ್ಮ ದೇಶವನ್ನು ನೀವು ಹೇಳಿದಾಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಮಾರ್ಪಡಿಸುವಂಥ ಕನಸು ಕಾಣೋಣ ಅಂತಹ ಆಶಿಸ್ತಾ ಇವತ್ತಿನ ದಿವಸ ಯುವಾಣಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಆಕಾಶವಾಣಿಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಆಕಾಶವಾಣಿ ತಂಡಕ್ಕೆ ಹಾಗೂ ಯುವವಾಣಿ ತಂಡಕ್ಕೆ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಹಿಮವಂತನೊಂದು ಕಡೆ ಹನುಮಂತನೊಂದು ಕಡೆ ಜಯದ ಗುರು ತಿರಿಸಿರಲು ಭಯವೇ ತಕೆಲೆ ಜಯ ಭಾರತಿ ಜಯ ಭಾರತೀ वेत केलताई जय भारती जय भारती जय भारती जय भारती जय भारती जय जया, जया श्रीमती जय भारती जय जया जय <This> भारती जय भारती जय भारती जय जयभारती

जया श्रीमती जय भारती जय जय भारती जय भारती जय भारती जय भारती